ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಗಡಿಯಲ್ಲಿ ಚೆಕ್ಪೋಸ್ಟ್ ಇದ್ರೂ ಇಲ್ಲದ ಹಾಗೆ ಯಾವುದೇ ರೀತಿಯಾದಂಥ ಚೆಕ್ಕಿಂಗ್ ನಡೀತಾ ಇಲ್ಲ. ಮಹಾರಾಷ್ಟ್ರದ ಕೊಲ್ಲಾಪುರ, ಸಾಂಗ್ಲಿ, ಮೀರತ್, ಸತಾರ ಜಿಲ್ಲೆಗಳಲ್ಲಿ ಸಾವಿರಾರು ಜನರು ಬೈಕ್ಗಳಲ್ಲಿ ಆಗಮಿಸ್ತಾ ಇದ್ದಾರೆ ಆ ಜಿಲ್ಲೆಗಳಿಗೆ. ಇನ್ನು ಆದರೆ ಇಲ್ಲಿ ವಾಹನಗಳ ತಪಾಸಣೆ ಮಾತ್ರ ನಡೀತಾ ಇಲ್ಲ, ಯಾವುದೇ ರೀತಿಯಾದಂಥ ವಾಹನ ತಪಾಸಣೆಯನ್ನ ಮಾಡಲಾಗ್ತಾ ಇಲ್ಲ. ಮಹಾರಾಷ್ಟ್ರದ ಬೇರೆ ಬೇರೆ ಕಡೆಗಳಿಂದ ಜನ ಕರ್ನಾಟಕದ ಒಳಗೆ ಬರ್ತಾ ಇದ್ದಾರೆ, ಯಾವುದೇ ರೀತಿಯಾದಂಥ RT-PCR ನೆಗೆಟಿವ್ ರಿಪೋರ್ಟ್ ಅನ್ನ ಹಿಡಿದು ತರ್ತಾ ಇದ್ದಾರಾ ಅಥವಾ ಎರಡು ಡೋಸ್ ವ್ಯಾಕ್ಸಿನ್ಗಳು ಆಗಿದೆಯಾ, ಇದ್ಯಾವ ರೂಲ್ಸ್ ಕೂಡ ಇವರಿಗೆ ಅನ್ವಯಿಸೋದಿಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಚೈತನ್ಯ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಬನಿ. ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಮಹಾಮಾರಿ, ಅದರಲ್ಲೂ ಒಮಿಕ್ರಾನ್ ತಳಿ ರಣಕೀಕೆ ಆಗ್ತಾ ಇದೆ. ಆದರೆ ಒಂದ್ ಕಡೆ ನಮ್ಮ ಬೆಳಗಾವಿ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ನಿದ್ರಾವಸ್ಥೆಯಲ್ಲಿದೆ ಅಂತ ಹೇಳ್ಬೋದು. ಏನು ಕಾಟಾಚಾರಕ್ಕಾಗಿ ಇಲ್ಲಿ ಏನು ಗಡಿಯಲ್ಲಿ ಕಾರ್ಯನಿರ್ವಹಿಸಿರುವಂಥದ್ದು. ನಾವು ಇವಾಗ ಸದ್ಯ ಬೆಳಗಾವಿ ಜಿಲ್ಲೆ ಏನು ಗಡಿಂಗ್ಲೇಜ್ ಹಾಗೂ ಸಂಕೇಶ್ವರ ಗಡಿಯಲ್ಲಿದ್ದೀವಿ. ನೋಡ್ಬೋದು ದೃಶ್ಯದಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ಏನು ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇಲ್ಲ. ಕೇವಲ ಕಾಟಾಚಾರಕ್ಕಾಗಿ ಈ ಒಂದು ಚೆಕ್ಪೋಸ್ಟ್ ಅನ್ನು ನಿರ್ಮಾಣ ಮಾಡಿರುವಂಥದ್ದು ಪ್ರಮುಖವಾಗಿ ನೀವು ಗಮನಿಸ್ತಿರ್ಬೋದು. ಈಗ ಒಂದು ವಾಹನ ಬರ್ತಾ ಇದೆ, ಈ ವಾಹನ ಮಹಾರಾಷ್ಟ್ರದಿಂದ ಆ ಭಾಗದಲ್ಲಿ ಏನು ಬಸ್ಗಳು ನಿಲ್ತವೆ, ಬಸ್ಗಳ ಮೂಲಕ ಏನು ಪ್ರಯಾಣಿಕರು ಬರ್ತಾರೆ. ಪ್ರಯಾಣಿಕರನ್ನ ಯಾವುದೇ ಚೆಕ್ಕಿಂಗ್ ಇಲ್ಲದೆ ಕರ್ಕೊಂಡು ಬರ್ತಿರ್ಬೋದು. ನೋಡ್ಬೋದು MH-09 ವಾಹನ ಯಾವುದೇ ನಿರಾತಂಕವಾಗಿ ನಮ್ಮ ರಾಜ್ಯಕ್ಕೆ ಬರ್ತಿರುವಂಥದ್ದು. ಅದ್ರ ಜೊತೆಗೆ ಮತ್ತೊಂದು ಖಾಸಗಿ ವಾಹನ ಕೂಡ ಬರ್ತಾ ಇದೆ, ಅದು ಕೂಡ ಇಲ್ಲಿ ಯಾವುದೇ ಚೆಕ್ಕಿಂಗ್ ಅನ್ನು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಕೇವಲ ಕಾಟಾಚಾರಕ್ಕಾಗಿ ಒಂದು ರೀತಿಯಾದಂಥ ಚೆಕ್ ಪೋಸ್ಟ್ಗಳನ್ನು ಬೆಳಗಾವಿ ಗಡಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಯಾಕಂದರೆ ಮಹಾರಾಷ್ಟ್ರದ ಮುಂಬೈ ಸೇರಿದಂತೆ ಬಹುತೇಕ ಏನು ನಗರ ಪ್ರದೇಶದಲ್ಲಿದ್ದಾವೆ, ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಒಮಿಕ್ರಾನ್ ಏನು ಪ್ರಕರಣಗಳು, ಅದರಲ್ಲೂ ಕೊರೋನಾ ಡೆಲ್ಟಾ ಪ್ರಕರಣಗಳು ಬರ್ತಾ ಇದ್ದಾವೆ. ಆದರೆ ಇಲ್ಲಿ ಮಾತ್ರ ಒಂದು ರೀತಿಯಾದಂಥ ನಿರ್ಲಕ್ಷ್ಯ, ಬೆಳಗಾವಿ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಎದಕ್ಕೆ ಅಂತ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಈಗ ಪೊಲೀಸರು ಹೋಗುವಂಥ ನಮ್ಮ ಕ್ಯಾಮ್ರಾ ಕಂಡ ತಕ್ಷಣ ಪೊಲೀಸರು ಅಲ್ಲಿ ಚೆಕ್ ಪೋಸ್ಟ್ ಹೋಗುವಂಥ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ನೋಡ್ಬೋದು ಇಲ್ಲಿ ಮತ್ತೊಂದು ವಾಹನ MH-09 ವಾಹನ ನಿರಾತಂಕವಾಗಿ ನಮ್ಮ ರಾಜ್ಯಕ್ಕೆ ಪ್ರವೇಶ ಮಾಡ್ತಿರುವಂಥದ್ದು. ಹೀಗಾಗಿ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ವಾಹನಗಳು ಬಂದರೂ ಕೂಡ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವ ಒಂದು ರೀತಿಯಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕೇವಲ ನೈಟ್ ಕರ್ಫ್ಯೂ ಮಾಡಿ ಸರ್ಕಾರ ಕೈ ತೊಳ್ಕೊಂಡಿದೆ. ಆದರೆ ಇಲ್ಲಿ ಮಾತ್ರ ಒಂದು ರೀತಿಯಾದಂಥ ಸಂಪೂರ್ಣವಾದಂಥ ಸರ್ಕಾರದ, ಬೆಳಗಾವಿ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಪ್ರಮುಖವಾಗಿ ನೋಡ್ಬೋದು ಈಗ ಪೊಲೀಸರು ಅಲ್ಲಿ ಸ್ಥಳಕ್ಕೆ ಆಗಮಿಸಿ ವಾಹನಗಳನ್ನ ಚೆಕ್ಕಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಗಮನಿಸೋದಾದರೆ ಎಲ್ಲೋ ಕಾಟಾಚಾರದ ಚೆಕ್ ಪೋಸ್ಟ್ಗಳನ್ನು ಬೆಳಗಾವಿ ಜಿಲ್ಲಾಡಳಿತ ನಿರ್ಮಾಣ ಮಾಡಿರುವಂಥದ್ದು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ಏನು ಕೊಲ್ಲಾಪುರ ಭಾಗ ಇದೆ, ಕೊಲ್ಲಾಪುರದಿಂದ ನೇರವಾಗಿ ಗಡಿಂಗ್ಲೇಜ್ ಮೂಲಕ, ಗಡಿಂಗ್ಲೇಜ್ನಿಂದ ನೇರವಾಗಿ ರಾಷ್ಟ್ರೀಯ ಹೆದ್ದಾರಕ್ಕೆ 4ಕ್ಕೆ ಈ ರಸ್ತೆ ಸಂಪರ್ಕ ಮಾಡ್ತಾ ಇದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು, ಮಹಾರಾಷ್ಟ್ರದ ಪ್ರಯಾಣಿಕರು ಈ ಮಾರ್ಗದ ಮೂಲಕವೇ ಬಂದು ನಮ್ಮ ರಾಜ್ಯಕ್ಕೆ ಸೇರಿಕೊಳ್ಳುವಂಥ ಕೆಲಸ ಮಾಡ್ತಾರೆ. ಆದರೆ ಒಂದು ಕಡೆ ಕಾಟಾಚಾರದ ಚೆಕ್ಕಿಂಗ್, ಕಾಟಾಚಾರದ ಚೆಕ್ ಪೋಸ್ಟ್ಗಳಿಂದ ಗಡಿಯಲ್ಲಿ ಮತ್ತೆ ಈಗ ಒಮಿಕ್ರಾನ್ ಭೀತಿ, ಅದರಲ್ಲೂ ಮೂರನೇ ಅಲೆ ಭೀತಿ ಹೆಚ್ಚಾಗಿರುವಂಥದ್ದು. ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕು. ಇಂಥ ಕಾಟಾಚಾರದ ಚೆಕ್ ಪೋಸ್ಟ್ಗಳಲ್ಲಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅಂಥ ಸಿಬ್ಬಂದಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕು. ಗಡಿಯಲ್ಲಿ ಮೂರನೇ ಅಲೆ ಬರದಂತೆ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂಥ ಕೆಲಸವನ್ನು ಬೆಳಗಾವಿ ಜಿಲ್ಲಾಡಳಿತ, ಅದರಲ್ಲೂ ಸರ್ಕಾರ ಮಾಡಬೇಕಾಗಿದೆ. ಒಂದು ಕಡೆ ಮುಖ್ಯಮಂತ್ರಿಗಳು ನಾವು ಬೆಳಗಾವಿ ಜಿಲ್ಲೆಯ ಗಡಿಯಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ತೇವೆ ಎಂದು ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರದ ಯಾವುದೇ ಕ್ರಮಗಳು ಗಡಿಯಲ್ಲಿ ಜಾರಿ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕು, ಗಡಿಯಲ್ಲಿ ಒಂದು ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಬೇಕಾಗಿದೆ. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ TV, ಚಿಕ್ಕೋಡಿ.